ಸ್ಟಾರ್ 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 ಒಬ್ಬ ಹೀರೋ ಸ್ಟಾರ್ ಆಗೋದಕ್ಕೆ ಹೆವಿ ಕಷ್ಟಪಡಬೇಕು ಬಟ್ ರಿಯಾಲಿಟಿ ಅಂದರೆ ಆ ಸ್ಟಾರ್ ಪಟ್ಟನ ಉಳಿಸ್ಕೊಳ್ಳೋದಕ್ಕೆ ಹುಟ್ಟಿರೋ ಫ್ಯಾನ್ಸ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಅದಕ್ಕಿಂತ ಹೆಚ್ಚು ಕಷ್ಟಪಡಬೇಕು ಈ ಪ್ರೊಸೆಸ್ನಲ್ಲಿ ನಾರ್ಮಲ್ ಆಗಿ ಹೀರೋ ಆಗಿದ್ದಾಗ ಮಾಡಿದಂಥ ಪಾತ್ರಗಳನ್ನು ಸಿನಿಮಾಗಳನ್ನು ಅವರು ಸ್ಟಾರ್ ಆದಮೇಲೆ ಮಾಡೋದಕ್ಕಾಗಲ್ಲ ಇದಕ್ಕೆ ಎಷ್ಟು ರೀಸನ್ಗಳಿದಾವೆ ಅನ್ನೋದು ನಿಮಗೂ ಗೊತ್ತಿದೆ ಮೇಯ್ನ್ಲಿ ದ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ಸ್ ಸೊ ಇವತ್ತಿನ ವಿಡಿಯೋ ಈ ವಿಷಯದ ಬಗ್ಗೆ

ಆ್ಯಸ್ ಎನ್ ಆ್ಯಕ್ಟರ್ ದರ್ಶನ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಪಾತ್ರ ಇದು ಆ ಪಾತ್ರದಿಂದ ಅವರ ಕಣ್ಣಿಗೆ ಎಷ್ಟು ಎಫೆಕ್ಟ್ ಆಗಿತ್ತು ಅನ್ನೋದ್ರ ಬಗ್ಗೆ ತುಂಬ ಆರ್ಟಿಕಲ್ಗಳನ್ನು ನಾವು ನೋಡಿದ್ದೀವಿ ಸೊ ಈಗ ಆಫ್ಟರ್ ಬಿಕಮಿಂಗ್ ಅ ಮಾಸ್ ಹೀರೋ ಈ ಥರದ ಪಾತ್ರಗಳನ್ನು ಅವರು ಮಾಡಿಲ್ಲ ಮಾಡೋಕ್ಕೂ ಆಗೋಲ್ಲ ಯಾವುದೇ ಆಡಿಯನ್ಸ್ಗೆ ಹೋಗಿ ಕೇಳಿದ್ರು ಅವ್ರು ಹೇಳೋದು ಇದನ್ನೇ ಒಂದು ನಾಲ್ಕು ಒಳ್ಳೆ ಡೈಲಾಗ್ಗಳು ನಾಲ್ಕು ಫೈಟ್ ಇದ್ದರೆ ಸಾಕುಗುರು ಈ ಥರ ಪರ್ಫಾರ್ಮೆನ್ಸ್ ಏನು ಬೇಕಾಗಿಲ್ಲ ಅಂತ ಆ್ಯಂಡ್ ಅವರು ಮಾಡ್ತಾ ಇರೋದು ಕೂಡ ಅದನ್ನೇ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ ಮುತ್ತು ನಾರ್ಮಲ್ ಆಗಿ ಒಂದು ಈಸಿ ಸಕ್ಸಸ್ನ ಪಡೆಯೋದಕ್ಕೆ ಕಮ್ ಬ್ಯಾಕ್ ಮಾಡೋದಕ್ಕೆ ಎಲ್ಲರೂ ರೀಮೇಕ್ನ ಮಾಡ್ತಾರೆ ಆ್ಯಂಡ್ ಸುದೀಪ್ ಅವರು ಕೂಡ ಈ ರೀತಿ ಎಷ್ಟೋ ಸಲ ಮಾಡಿದ್ದಾರೆ ಆದರೆ ದಿಸ್ ಮೂವಿ ಇಸ್ ಸ್ಪೆಷಲ್ ಒಂದು ಎವರ್ಗ್ರೀನ್ ಪರ್ಫಾರ್ಮೆನ್ಸ್ ಅದು ಕೂಡ ಕಮಲ್ ಹಾಸನ್ ಅವರಿಂದ ಅದನ್ನು ರೆಪ್ಲಿಕೇಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋದಕ್ಕೆ ಒಂದು ಮೀಟ್ರ್ ಬೇಕು ಬಟ್ ಸುದೀಪ್ ಅವರು ಅದನ್ನು ಸ್ಯಾಟಿಸ್ಫೈಯಿಂಗಾಗಿ ಮಾಡಿ ಒಬ್ಬ ವರ್ಸಟೈಲ್ ಪರ್ಫಾಮರ್ ಅಂತ ಪ್ರೂವ್ ಮಾಡಿಕೊಂಡ್ರು ಸೆಡ್ ಈಗ ಈ ರೀತಿಯ ಒಂದು ಸಿನಿಮಾ ಮಾಡ್ತೀನಿ ಅಂದರೆ ಮೇ ಬಿ ತುಂಬ ಜನ ಎಕ್ಸೈಟ್ ಆಗಲ್ಲ ಅದು ಅವರಿಗೆ ಬೇಕಾಗೂ ಇಲ್ಲ ಟ್ರೆಂಡ್ಗೆ ತಕ್ಕಂಗೆ ಚೇಂಜ್ ಆಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆ್ಯಂಡ್ ಸುದೀಪ್ ಅವರ ರೀಸೆಂಟ್ ಸಿನಿಮಾಗಳು ಅದನ್ನು ನೀಟಾಗಿ ಪ್ರೂವ್ ಮಾಡ್ತವೆ ರಾಕಿಂಗ್ ಸ್ಟಾರ್ ಯಶ್ ರಾಜಧಾನಿ ಆ್ಯಸ್ ಎ ಕ್ಯಾರೆಕ್ಟರ್ ಅಂತ ನೋಡಿದ್ರೆ ಮೇ ಬಿ ಲಕ್ಕಿಯಲ್ಲಿರೋ ಕ್ಯಾರೆಕ್ಟರ್ ಹಾಗೆ ಕಿರಾತಕ ಸಿನಿಮಾದ ಒಂದಷ್ಟು ಸೀನ್ಸ್ನ ಈಗ ಯಶ್ ಅವರು ಮಾಡೋದಕ್ಕಾಗಲ್ಲ ಅನ್ಸುತ್ತೆ ಬಿಕಾಸ್ ಹಿ ಗಾಟ್ ದಟ್ ಸ್ಟಾರ್ಡಮ್ ಸ್ವಲ್ಪ ರಗಡಾಗಿರಬೇಕು ಮಾಸ್ ಡೈಲಾಗ್ಗಳನ್ನ ಹೊಡಿಬೇಕು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಆ್ಯಸ್ ಎ ಸ್ಕ್ರಿಪ್ಟ್ ಅಂತ ಬಂದರೆ ರಾಜಧಾನಿ ಇದೊಂದು ಗ್ಯಾಂಗ್ಸ್ಟರ್ ಡ್ರಾಮಾ ಆ್ಯಂಡ್ ಇಲ್ಲಿ ಯಶ್ ಅವರ ಕ್ಯಾರೆಕ್ಟರ್ ಆಲ್ಮೋಸ್ಟ್ ನೆಗೆಟಿವ್ ಆಗೇ ಇರುತ್ತೆ ಕ್ಲೈಮ್ಯಾಕ್ಸಲ್ಲಿ ಆ ಕ್ಯಾರೆಕ್ಟರ್ನ ಎಂಡ್ ಕೂಡ ಆಗುತ್ತೆ ಸೊ ಆ್ಯಸ್ ಅನ್ ಆಡಿಯನ್ಸ್ ಒಬ್ಬ ಸ್ಟಾರ್ ಆದಷ್ಟು ಒಳ್ಳೆಯವನಾಗೇ ಇರಬೇಕು ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇರಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಅವನನ್ನು ನೆಗೆಟಿವ್ ಆಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಆಗೋದಿಲ್ಲ ಕೆ ಜಿ ಎಫಲ್ಲೂ ಇದೇ ಕತೆ ಆದರೆ ಆ ಹೀರೋಯಿಸಮ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಈವೆನ್ ಕಿರಾತಕ ಟೂ ಬಂದರೂ ಅದು ಕಿರಾತಕ ಅಷ್ಟು ರಿಯಲಿಸ್ಟಿಕ್ಕಾಗಿ ಇರೋಲ್ಲ ಚೇಂಜ್ ಆಗಿರೋಂಥ ಯಶ್ ಅವರ ಇಮೇಜ್ಗೆ ತಕ್ಕ ಹಾಗೆ ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ಗಳನ್ನು ಸೇರಿಸಲೇಬೇಕಾಗತ್ತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪೃಥ್ವಿ ಇದೇನು ಗುರು ಯಾರೇ ಕೂಗಡಲ್ಲಿ ಕ್ಯಾರೆಕ್ಟರ್ನ ಮೆನ್ಷನ್ ಮಾಡ್ಬೋದಿತ್ತಲ್ವಾ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಎಸ್ ಡೆಫಿನೆಟ್ಲಿ ಪುನೀತ್ ಅವರ ಕೆರಿಯರ್ನಲ್ಲಿ ಅದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಬಟ್ ಒಂದು ಟೋಟಲ್ ಸಿನಿಮಾ ಆಗಿ ನೋಡಿದಾಗ ಪುನೀತ್ ರಾಜ್ಕುಮಾರ್ ಅವರು ಮಾಡಿರುವಂಥ ಸಿನಿಮಾಗಳಲ್ಲಿ ಇದು ಸ್ಪೆಷಲ್ ಅದು ಮಾಡಿದಂಥ ಟೈಮ್ ಹಾಗೆ ಅದರಲ್ಲಿದ್ದ ವಿಷಯದಿಂದ ನೀವು ಅವರ ಇಂಟರ್ವ್ಯೂಗಳನ್ನು ನೋಡಿದರೂ ಕೂಡ ಪೃಥ್ವಿ ಮೇಲೆ ಅವರಿಗೆ ತುಂಬ ನಂಬಿಕೆ ಇತ್ತು ಸೊಸೈಟಿಗೆ ಏನೋ ಒಂದು ಒಳ್ಳೆಯದನ್ನು ಹೇಳೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಆದರೆ ಅದಕ್ಕೆ ಬಂದಂಥ ರೆಸ್ಪಾನ್ಸ್ ವಾಸ್ ಆವ್ರೇಜ್ ಸೊ ಮುಂದೆ ಪುನೀತ್ ಅವರು ಡಿ ಸಿ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು ಕೂಡ ಅದು ಇದರಷ್ಟು ವಾಸ್ತವಕ್ಕೆ ಹತ್ರ ಆಗಿರೋದಿಲ್ಲ ಆದಷ್ಟು ಜನಗಳಿಗೆ ಬೇಕಾದಂಥ ಪಾಯಿಂಟ್ಗಳನ್ನು ಆ್ಯಡ್ ಮಾಡ್ಕೊಳ್ತಾರೆ ಅನ್ನೋದು ನನ್ನ ಅನಿಸಿಕೆ ಇನ್ನು ನಮ್ಮ ಕರುಣಾಳ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಇಂಡಿಯಾದಲ್ಲಿರೋ ವರ್ಸಟೈಲ್ ಸ್ಕ್ರಿಪ್ಟ್ ಸೆಲೆಕ್ಟರ್ಸಲ್ಲಿ ಇವರು ಕೂಡ ಒಬ್ಬರು ಒಂದೇ ಥರದ ಪಾತ್ರಗಳನ್ನು ಸಿನಿಮಾಗಳನ್ನು ಇವ್ರು ಯಾವತ್ತೂ ಮಾಡಿಲ್ಲ ಈವೆನ್ ಈಗಲೂ ಕೂಡ ಪ್ರತಿ ಸಿನಿಮಾನೂ ಒಂದೊಂದು ಜಾನರ್ನಲ್ಲಿರುತ್ತೆ ಎಲ್ಲ ಆಡಿಯನ್ಸ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಅಂತ ಸಿನಿಮಾಗಳನ್ನು ಒಪ್ಕೊಳ್ಳೋದಿಲ್ಲ ರಿಸಲ್ಟ್ಗೆ ಸಂಬಂಧ ಇಲ್ಲದೇ ತಮಗೆ ಇಷ್ಟ ಆದಂಥ ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಮಾಡ್ತಾನೆ ಇದ್ದಾರೆ ಕೂಡ ಸೊ ಇಂಥ ಪಾತ್ರವನ್ನು ಇವರು ಖಂಡಿತ ಮಾಡಲ್ಲ ಅಂತ ಹೇಳೋಕೆ ಹಾನೆಸ್ಟ್ಲಿ ನನಗೆ ಯಾವುದು ಹೊಳಿಲಿಲ್ಲ ಸೊ ನಿಮಗೆ ಯಾವುದಾದ್ರೂ ಸಿನಿಮಾ ಅಥವಾ ಪಾತ್ರ ತಲೆಯಿದ್ದರೆ ಖಂಡಿತ ತಿಳಿಸಿ ಸೊ ಇಷ್ಟು ನಾನು ಹೇಳಬೇಕು ಅನ್ಕೊಂಡಿದ್ದಂಥ ವಿಷಯ ಒಬ್ಬ ಆ್ಯಕ್ಟರ್ಗೆ ಸೂಪರ್ ಸ್ಟಾರ್ಡಮ್ ಅಂತ ಸಿಕ್ಕಾಗ ಅವನು ತನ್ನ ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಿ ಏನೆಲ್ಲ ಥಿಂಕ್ ಮಾಡಬೇಕಾಗತ್ತೆ ಅನ್ನೋದನ್ನು ತಿಳಿಸೋದಷ್ಟೇ ಈ ವಿಡಿಯೋದ ಉದ್ದೇಶ ಆಗಿತ್ತು ಆ್ಯಸ್ ಐ ಆಲ್ವೇಸ್ ಸೇ ಇದೆಲ್ಲ ನನ್ನ ಒಪೀನಿಯನ್ ಇದು ಸರಿ ಇದು ತಪ್ಪು ಅನ್ನೋ ಹಕ್ಕು ನಿಮಗೆ ಖಂಡಿತ ಇದೆ ಅಕಸ್ಮಾತ್ ಅದೇನೂ ಇಲ್ಲದೇ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಿನಿಮಾ ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಫ್ಯಾಕ್ಟ್ಸ್ ವಿತ್ ವರುಣ್ ಅನ್ನೋ ಚಾನಲ್ ಓಪನ್ ಆಗಿದೆ ನಿಮಗೆ ಆ ಥರದ ವಿಷಯಗಳ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದರೆ ವಿಸಿಟ್ ಮಾಡಿ ವಿಡಿಯೋಗಳನ್ನು ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೋಮ್ ದಿಸ್ ಇಸ್ ವರುಣ್ ಸೈನಿಂಗ್